ಮುಂದಿನ ಸ್ಟೋರಿಯನ್ನ ನೋಡೋದಾದ್ರೆ, ನಾಗಮಂಗಲದ ಸ್ಟೋರಿ, ಕೋಮುಗಲಭೆಯ ಕಿಚ್ಚು ಇನ್ನೂ ಕೂಡ ಆರಿಲ್ಲ. ನಾಗಮಂಗಲ ಗಣೇಶ ಪ್ರತಿಷ್ಠಾಪನೆ ಮಾಡಿದ್ದಂತಹ ಯುವಕರನ್ನ ಪೊಲೀಸರು ಬಂಧಿಸಿದ್ದಾರೆ. ಮಕ್ಕಳನ್ನ ಭೇಟಿಯಾಗೋದಕ್ಕೆ ಜೈಲಿಗೆ ಬಂದಿದ್ದಾರೆ ಕುಟುಂಬಸ್ಥರು. ಮಂಡ್ಯ ಕಾರಾಗೃಹಕ್ಕೆ ಬದ್ರಿಕೊಪ್ಪಲಿನ ಮಹಿಳೆಯರು ಬಂದಿದ್ದಾರೆ. ಕುಟುಂಬಸ್ಥರಿಗೆ ಮಾಜಿ ಶಾಸಕ ಸುರೇಶ್ ಗೌಡ ಬಸ್ ವ್ಯವಸ್ಥೆ ಮಾಡಿದ್ದಾರೆ. ಒಂದೇ ಬಸ್ನಲ್ಲಿ ಬದ್ರಿಕೊಪ್ಪಲಿನ ಮಹಿಳೆಯರು ಬಂದಿದ್ದಾರೆ, ಮಂಡ್ಯ ಕಾರಾಗೃಹಕ್ಕೆ ಬಂದಿದ್ದಾರೆ ಬದ್ರಿಕೊಪ್ಪಲಿನ ಮಹಿಳೆಯರು. 14 ದಿನ ನ್ಯಾಯಾಂಗ ಬಂದಿದ್ದರು, ಮಂಡ್ಯ ಜೈಲಲ್ಲಿದ್ದಾರೆ. 6 ದಿನಗಳ ನಂತರ ಈಗ ತಮ್ಮವರನ್ನ ಭೇಟಿಯಾಗ್ತಾ ಇದ್ದಾರೆ ಕುಟುಂಬಸ್ಥರು. ದೃಶ್ಯದಲ್ಲಿ ನೋಡ್ತಾ ಇದ್ರು, ಇದೇ ಬಸ್ನಲ್ಲಿ ಬದ್ರಿಕೊಪ್ಪಲಿನ ಕುಟುಂಬಸ್ಥರು ಬಂದಿದ್ದಾರೆ ಮಕ್ಕಳನ್ನ ಭೇಟಿಯಾಗೋದಕ್ಕೆ. ಯಾರ್ಯಾರನ್ನ ಅರೆಸ್ಟ್ ಮಾಡಿದಾರೋ ಬದ್ರಿಕೊಪ್ಪಲಿನ ಯುವಕರು, ಅವರನ್ನ ಈ ಮಂಡ್ಯ ಜೈಲಿನಲ್ಲಿ ಇಟ್ಟಿದ್ದಾರೆ ಅಂತ ಅವರ ಕುಟುಂಬಸ್ಥರು 6 ದಿನದ ನಂತರ ತಮ್ಮವರನ್ನ ಭೇಟಿಯಾಗೋದಕ್ಕೆ ಅಂತ ಬಂದಿದ್ದಾರೆ. ಒಂದೇ ಬಸ್ನಲ್ಲಿ ಬದ್ರಿಕೊಪ್ಪಲಿನ ಜನ ಬಂದಿದ್ದಾರೆ. ಮಾಜಿ ಶಾಸಕ ಸುರೇಶ್ ಗೌಡ ಎಲ್ರಿಗೂ ಬಸ್ ವ್ಯವಸ್ಥೆ ಮಾಡಿದ್ರು. ಆ ಬಸ್ನಲ್ಲಿ ಬದ್ರಿಕೊಪ್ಪಲಿನ ಗ್ರಾಮಸ್ಥರು ಬಂದಿದ್ದಾರೆ. ನಾಗಮಂಗಲದಲ್ಲಿ ಕೋಮು ಗಲಭೆಯ ಕಿಚ್ಚಿದೆ, ಜನರಲ್ಲಿ ಆಕ್ರೋಶ ಇದೆ. ಇನ್ನ ಗಣೇಶ ಹಬ್ಬ ಮಾಡಿದವರನ್ನ ಜೈಲಿಗೆ ಕಳಿಸಿದರು, ಆದ್ರೆ ಆ ಗಣೇಶೋತ್ಸವದ ಸಂಭ್ರಮಕ್ಕೆ ಕೊಳ್ಳೆ ಇಟ್ಟವರನ್ನ ಮಾತ್ರ ಹೊರಗಡೆ ಇಟ್ಟಿದ್ದೀರಿ ಅನ್ನೋದು ಜನ ಆಕ್ರೋಶಗೊಳ್ಳೋದಕ್ಕೆ ಕಾರಣ. ಸರ್, ರಜಾ ಇತ್ತಲ್ಲ, ಒಂದು ವಾರದಿಂದನೂ ಬಿಟ್ಟಿರ್ಲಿಲ್ಲ, ಇವತ್ತು ನೋಡಕ್ ಬಿಡ್ತೀವಿ ಅಂತ ಹೇಳಿದ್ರು. ಹಂಗಾಗಿ ನಮ್ಮ ಊರವರೆಲ್ಲರೂ ಬಂದಿದ್ದೀವಿ. 13 ಜನ ಸರ್, 13 ಜನ ಅರೆಸ್ಟ್ ಆಗಿರೋದು ನೋಡಕ್ ಬಂದಿರೋದೆಲ್ಲ ನಾವು ಫುಲ್ ಒಂದು 10 ಜನನೇ ಬಂದಿದ್ದೀವಿ ನೋಡೋದಕ್ಕೆ. ಇವತ್ತೇನೋ ಬೇಲ್ ಆಗುತ್ತೆ ಅಂತ ಹೇಳಿದ್ದಾರೆ, ನೋಡ್ಬೇಕು ಏನು ಮಾಡ್ತಾರೆ ಅಂತ. ಇರೋರು ಇವಾಗ ಇರೋರಂದ್ರೆ ಇವ್ರನ್ನೇ ನೋಡ್ಬೇಕು. ಇವಾಗ ಹಂಗಾಗೈತೆ, ನಮಗೆ ಊರಲ್ಲಿ ಯಾರು ಹುಡುಗರುಗಳು ಮಕ್ಕಳು ಸಣ್ಣವು ಯಾವೂ ಇಲ್ಲ, ಎಲ್ಲರೂ ಹೊರಗಡೆ ಹೋಗ್ಬಿಟ್ಟಿದ್ದಾರೆ. ಹೆಂಗಸ್ರು ಮಾತ್ರ ನಮ್ಮ ಊರೊಳಗಡೆ ಇರೋದು ನಾವು ಇವಾಗ ಅಷ್ಟೇ. ಊರೆಲ್ಲ ಬಿಕೋ ಅನ್ನಿಸ್ತಾ ಇದೆ, ಹಂಗಾಗ ಹೋಗ್ಬಿಟ್ಟಿದೆ. ಯಾವ ವರ್ಷನೂ ಈ ಥರ ಆಗಿರಲಿಲ್ಲ. ಆಗಲೇ 20-25 ವರ್ಷದಿಂದ ಗಣೇಶನ ಕೂರಿಸ್ತಾ ಇದ್ದೀನಿ ನಮ್ಮ ಊರಲ್ಲಿ. ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರು, ಈ ವರ್ಷನೂ ಅಷ್ಟೊಂದು ಗ್ರ್ಯಾಂಡಾಗಿ ಮಾಡಿದರು, ಚೆನ್ನಾಗಿ ಮಾಡಿದರು. ಇವತ್ತು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.